ಹೇಳಿದ್ರೆ ಏನರ್ಥ? ತೂ ನಿಂದು ಒಂದ್ ಜನ್ಮನ, ನೀನೊಬ್ಬ ಮನುಷ್ಯನ. ಇನ್ನೊಂದ್ ಮಾತು ನಿನ್ ಬಾಯಿಂದ ಹೊರಗಡೆ ಬಂತು ಅಂದ್ರೆ ನಾನು ಏನ್ ಮಾಡ್ತೀನ ನನಗೆ ಗೊತ್ತಿಲ್ಲ. ನನ್ನ ಮನೆಗೆ ಬಂದ್ ನಿಂತ್ಕೊಂಡು ನನ್ ಮಗನ ಎಂತಿದ್ಯಲ್ಲ, ಏನಂದೆ? ನಿಂದು ಒಂದ್ ಜನ್ಮನ, ನೀನು ಒಬ್ಬ ಮನುಷ್ಯನ ಅಂತ ಕೇಳ್ತಿದ್ಯಲ್ಲ, ನನ್ ಮಗನ ಬಗ್ಗೆ ನಿನ್ಗೇನ್ ಗೊತ್ತು? ಅಮ್ಮ ನೀವು ಸ್ವಲ್ಪ ಸುಮ್ನೆ ರಮೇಶ, ನೀನ್ ಸುಮ್ನೆ ನಿಂತ್ಕೋ. ಏನಂದೆ, ನಿನ್ ಮನೆ ಒಡವೆ ತಂದು ನನ್ ಮನೇಲಿ ಇದ್ ಕಷ್ಟನ ತೀರಿಸ್ಕೊಂಡಿದ್ಯ ಅಂತ ಜೋರ್ ಜೋರಾಗಿ ಮಾತಾಡ್ತಿದ್ಯಲ್ಲ, ಸುಮ್ ಸುಮ್ನೆ ಈ ಕಾಲದಲ್ಲಿ ಯಾರಾದ್ರೂ ಒಡವೆ ತಂದು ಕೊಟ್ಬಿಡ್ತಾರ? ಒಡವೆ ತಂದು ಕೊಟ್ಟಿದ್ದಾರೆ ಅಂದ್ರೆ ನಿನ್ ಮಗಳಿಗೂ ನಿನ್ ಹಳಿಯನ್ಗೂ ನನ್ ಮಗ ಅಷ್ಟೋ ಸಹಾಯ ಮಾಡಿದಾನೆ, ಅದನ್ನ ಅರ್ಥ ಮಾಡ್ಕೋ. ಇವತ್ತು ನಿನ್ ಮಗಳಿಗೊಂದು ಒಳ್ಳೆ ಬಾಳ್ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ನನ್ ಮಗ. ನನ್ ಮಗ ಮಾಡಿರೋ ಸಹಾಯಕ್ಕೆ ನಿನ್ ಮಗಳು ನಿನ್ ಅಳಿಯ ಒಡವೆ ಕೊಟ್ಟು ನನ್ ಮಗನ ಸಹಾಯ ಮಾಡಿದ್ದಾರೆ. ಅಷ್ಟಕ್ಕೆ ಏನೋ ಪ್ರಪಂಚದಲ್ಲಿ ಯಾರು ಮಾಡಿದಿರೋ ಸಹಾಯನ ನಿನ್ ಮಗಳು ಒಬ್ಳೆ ಮಾಡಿದಾಳೆ ಅನ್ನೋ ರೀತಿ ಮಾತಾಡಕ್ ಬಂದ್ಬಿಟ್ಟಿಯಲ್ಲ. ರಮೇಶ ನೀ ಸುಮ್ನೆ ಇರು. ಏನಮ್ಮ, ಈಗ ನಿನ್ ಒಡವೆ ನಿನ್ ವಾಪಸ್ ಬೇಕು ಅಷ್ಟೇ ತಾನೆ? ಹೋಗ್ತಾ ಇರ ಮನೆಗೆ, ಇನ್ನೊಂದ್ ಗಂಟೆನಲ್ಲಿ ನಿನ್ ಒಡವೆ ನಿನ್ ಮನೆ ಬಂದ್ ಸೇರುತ್ತೆ. ನೀನ್ ಹೇಳಿದಾಗೆ ಇನ್ನೊಂದ್ ಗಂಟೆ ಒಳಗಡೆ ನಮ್ಮ ಒಡವೆ ನಮ್ಮ ಮನೆಗೆ ಬಂದ್ ಸೇರ್ಬೇಕು. ಬಂದ್ ಸೇರತ್ತೆ ಅಂತ ಹೇಳಿದ್ನಲ್ಲ, ಹೋಗ್ತಾ ಇರು ಬಾಯಿ ಮುಚ್ಕೊಂಡು. ನೋಡಪ್ಪ, ನಿಮ್ಮವ್ವ ಹೇಳ್ದಂಗೆ ಒಡವೆ ಬಂದ್ ಮನೆ ಸೇರ್ಬೇಕು, ಇಲ್ಲ ಅಂದ್ರೆ ಮತ್ತೆ ಬಂದು ನಿನ್ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತೀನಿ. ಹುಷಾರ್. ಏನಮ್ಮ ನೀವು ದಿಢೀರ್ ಅಂತ ಮಾತು ಕೊಟ್ಬಿಟ್ರಲ್ಲ, ಈಗ ಒಂದ್ ಗಂಟೆ ಒಳಗೆ ಆ ಒಡವೆನ ಹೇಗೆ ಬಿಡಿಸ್ಕೊಂಬರೋದು? ಈಗ ಒಡವೆ ಬಿಡಿಸ್ಬೇಕಂದ್ರೆ 1,00,000 ರೂಪಾಯಿ ಬೇಕು. ನನಗೆ ಎಲ್ಲಿಂದ 1,00,000 ರೂಪಾಯಿ ಹೋಗಿ ತಗೊಂಬರ್ಲಿ? ಏನಪ್ಪ ನೀನು ಏನ್ ಮಾತು ಅಂತ ಆಡ್ತಿದ್ಯಾ? ಅವ್ಳು ಯಾವಳ ಮನೆ ಗಂಟೆ ಬಂದು ನನ್ನ ಮಗನೇ ನನ್ ಮುಂದೆ ಅಂತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ನೆ ಇರ್ಲ? ಈಗೇನು ನಿನ್ಗೆ 1,00,000 ರೂಪಾಯಿ ಬೇಕು ಅಷ್ಟೇ ತಾನೆ? ನಾನಿರಾಗ ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ಒಂದ್ ನಿಮಿಷ ಏನು ಬರ್ತೀನಿ. ತಗೋ ಪ್ರವೇಶ, ಇದರಲ್ಲಿ 1,00,000 ರೂಪಾಯಿ ಇದೆ, ಇದನ್ನ ತಗೊಂಡೋಗಿ ಆ ಒಡವೆ ಬಿಡಿಸಿ ಆ ಯಮ್ಮನ ಮಕ್ಕದ ಮೇಲೆ ಎಸ್ಬಿಟ್ ಬಾ. ತಗೋ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಈ ದುಡ್ಡು ಹೇಗ್ ಬಂತು ಅಂತ ಯೋಚನೆ ಮಾಡ್ತಿದ್ಯಾ? ರೇವತಿ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡಪ್ಪ ಇದು. ಬೇಡಮ್ಮ, ಇಷ್ಟಕ್ಕೂ ನೀನ್ ಯಾರಿಗೋಸ್ಕರ ಸಾಲ ಮಾಡ್ತೀಯ ಹೇಳು? ಈಗೋ ಇಲ್ಲಿ ನಿಂತಿದ್ದಾನಲ್ಲ, ಇವನ್ ಕೆಲ್ಸಕ್ಕೆ ದುಡ್ಡು ಕಟ್ಬೇಕು ಅಂತ ತಾನೆ ನೀನ್ ಸಾಲ ಮಾಡಿದ್ದು. ಗಂಡ ಮಾಡಿ ಸಾಲನ ಹೆಂಡತಿ ತೀರಿಸೋದ್ರಲ್ಲಿ ಯಾವ ತಪ್ಪು ಇಲ್ಲಪ್ಪ. ತಗೋಪ್ಪ. ತಗೊಳ್ಳಿ ಭಾವ, ವಾಸು ಗೌರವ ಕಾಪಾಡೋದಕ್ಕೋಸ್ಕರ ನಾ ಈ ದುಡ್ಡನ್ನ ಆಕ್ಟ್ ಮಾಡಿ ತಗೊಂಬಂದಿದ್ದೆ. ಈಗ ಇದು ನಿಮ್ ಗೌರವ ಕಾಪಾಡ್ಲಿ, ತಗೊಳ್ಳಿ. ರಮೇಶ ಈಸ್ಕೊಳಪ್ಪ. ತಗೋಪ್ಪ ತಗೋ.